ಎರಡು ಕ್ಷೇತ್ರಗಳಿಂದ ಅಖಾಡಕ್ಕೆ ಇಳಿತಾರ ಮಾಜಿ ಮುಖ್ಯಮಂತ್ರಿ ಎಚ್ಡಿಕೆ ಹೀಗೊಂದು ಪ್ರಶ್ನೆ ಉದ್ಭವಿಸ್ತಾ ಇದೆ ಅರೆ ಅವರದೇ ಆದ ಕ್ಷೇತ್ರ ಇದೆ ಅಲ್ರಿ ಅವ್ರಿಗೆ ಯಾಕ್ರಿ ಎರಡೆರಡು ಕ್ಷೇತ್ರ ಅನ್ನೋ ಪ್ರಶ್ನೆ ನಾವೆಲ್ಲ ಮಾಡಬಹುದು ಆದರೆ ಪೊಲಿಟಿಕಲ್ ಸ್ಟ್ರಾಟಜಿ ನೋಡಿದಾಗ ಈ ವಿಚಾರ ಇಲ್ಲಿ ಮನ್ನಣೆಯನ್ನು ಪಡೆದುಕೊಳ್ಳುತ್ತೆ ಕಳೆದ ಬಾರಿಯೂ ಕೂಡ ಅವರು ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದ್ರು ಚನ್ನಪಟ್ಟಣದ ಜೊತೆಗೆ ಮಂಡ್ಯದಿಂದಲೂ ಸ್ಪರ್ಧೆ ಮಾಡ್ತಾರ ದಳಪತಿ ಮಂಡ್ಯದಿಂದ ಸ್ಪರ್ಧೆಗೆ ಮನಸ್ಸು ಮಾಡಿದ್ದಾರ ಕುಮಾರಸ್ವಾಮಿ ಎಚ್ ಡಿಕೆ ಸ್ಪರ್ಧೆ ಕುರಿತು ಜೆಡಿಎಸ್ ಶಾಸಕ ಶ್ರೀನಿವಾಸ್ ಹೇಳಿದ್ದೇನು ಅನ್ನೋದು ಸದ್ಯದ ವಿಚಾರ ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಜನತೆ ಏನು ಹೇಳ್ತಾರೆ ಅನ್ನೋದು ಬಹಳ ಗಮನಿಸಬೇಕಾದಂತಹ ಸಂಗತಿ ಸ್ಪರ್ಧೆ ಕುರಿತು ಸ್ಪಷ್ಟನೆ ಕೊಟ್ಟಿದ್ದಾರೆ ಮಂಡ್ಯ ಶಾಸಕ ಶ್ರೀನಿವಾಸ್ ಕುಮಾರಸ್ವಾಮಿಯಿಂದಲೇ ನಾನು ಬೆಳೆದಿರೋದು ಅವರು ಬಂದರೆ ಖಂಡಿತ ಸ್ಥಾನ ಬಿಟ್ಟು ಕೊಡುವೆ ಅವರು ಮಂಡ್ಯದಿಂದ ಸ್ಪರ್ಧಿಸಿ ಮುಖ್ಯಮಂತ್ರಿ ಆದರೆ ಬಹಳ ಸಂತೋಷ ಇದು ಸಹಜವಾಗಿ ಈ ಮಾತುಗಳನ್ನು ಕೇಳ್ತಾ ಇರ್ತೀರಿ ಇಂತ ಮಾತು ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆಯಾಯ ನಾಯಕರ ಹಿಂಬಾಲಕರು ಬೆಂಬಲಿಗರು ಹೇಳೋ ಮಾತಿದು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರೆ ಖಂಡಿತವಾಗ್ಲೂ ಐ ವೆಲ್ಕಮ್ ಇಟ್ ಸ್ವಾಗತಿಸುವೆ ಶಿವಾರ ಗ್ರಾಮದಲ್ಲಿ ಜೆಡಿಎಸ್ ಶಾಸಕ ಎಂ ಶ್ರೀನಿವಾಸ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಸದ್ಯದ ಸುದ್ದಿ ಮತ್ತು ಒಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ ಅವರ ಈ ಹೇಳಿಕೆ 24 ಗಂಟೆ ಮಂಡ್ಯದಲ್ಲಿ ಇದ್ದೀನಿ ಅಂದ ನನಗೆ ಏನು ಜನಸಂಪರ್ಕ ಯಾವಾಗಲೂ ಚೆನ್ನಾಗಿದೆ ಅಲ್ಲ ಜಿಲ್ಲೆನಲ್ಲಿ ಹಲವಾರು ಜನ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಆದರೆ ಪಕ್ಷ ನಿಮ್ಮನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತು ಏನನ್ಸುತ್ತೆ ನಂಬಿಕೆ ನನ್ನ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಅದಕ್ಕೆ ನಾನು ನಮ್ಮ ಪಕ್ಷದ ವರಿಷ್ಠರಿಗೆ ಧನ್ಯವಾದಗಳನ್ನ ಕೊಟ್ಟಿದ್ದೇನೆ ಅರ್ಪಿಸ್ತೇನೆ ಅಲ್ಲ ಈಗ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತಿದೆ ಬಿಟ್ಕೊಡ್ತೀರ ನೀವು ಕ್ಷೇತ್ರನ ನಿಜವಾಗ್ಲೂ ಅವರು ಅವರಿಂದೇ ನಾನು ಬೆಳೆದಿರೋದು ಅವರೇ ಬಂದು ಇಲ್ಲಿ ನಿಂತ್ಕೊತೀನಿಂದಾಗ ಅವ್ರಿಗೆ ಸ್ಥಾನ ತೆಗೆ ಮಾಡೋದು ಒಳ್ಳೇದಲ್ವಾ ಮುಂದಿನ ಮುಖ್ಯಮಂತ್ರಿ ಮಂಡ್ಯದಿಂದ ಹಾಕಿದ್ರೆ ನಮಗೆ ಸಂತೋಷ ಅಲ್ವಾ ಮಂಡ್ಯ ಹಿಂದುಳಿದಿರೋದು ಕ್ಷೇತ್ರ ಅಂತ ಗೊತ್ತಿದೆ ಅದನ್ನು ಯಾವ ಮಿನಿಸ್ಟರ್ಗಳು ಯಾರೂ ಮಂಡ್ಯದಲ್ಲಿ ಸರಿಯಾಗಿ ಸ್ಪಂದಿಸಲಿಲ್ಲ ಅವರವ್ರ ಕ್ಷೇತ್ರ ನೋಡ್ಕೊಂಡ್ರು ಅದನ್ನಾದ್ರೆ ಇವ್ರು ಬಂದರೆ ಈಗಾರ ಉನ್ನತ ಸ್ಥಿತಿಗೆ ಹೇಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಇನ್ನೊಂದು ಹೊಸ ಸುಗ್ರ ಫ್ಯಾಕ್ಟ್ರಿ ಆಗಬೇಕು ಎಲ್ಲ ಅವ್ರ ಕನಸಿತ್ತು ಮತ್ತು ಲಿಂಕ್ ರೋಡ್ಗಳು ಬೈಪಾಸ್ ರೋಡ್ಗಳು ಎಲ್ಲ ಮಾಡಬೇಕು ಅಂತಿತ್ತು ಅವೆಲ್ಲ ಮಾಡೋಕ್ಕೆ ಅನುಕೂಲ ಆಗ್ತದೆ ಈ ಡಿ ಫೇರ್ ಆಗಿರೋವನ್ನು ಕೆಲಸ ಪ್ರಾರಂಭ ಆಗಿಲ್ಲ ಅವಕ್ಕೂ ಅನುಕೂಲ ಆಗ್ತದೆ ಈ ಮೂಲಕ ಅವ್ರು ಬಂದರೆ ನಾನು ನಿಜವಾಗ್ಲೂ ತ್ಯಾಗ ಮಾಡಿ ಅವರ ಪರವಾಗಿ ನಿಂತು ಕೆಲಸ ಮಾಡಿ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ